ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬಾ ದಿನ ಆದ್ಮೇಲೆ ಇಲ್ಲಿ ವಾಕ್ ಬಂದಿರೋದು. ಮೇ ಬಿ ನಾನು ಫಸ್ಟ್ ಸ್ಟಾರ್ಟಿಂಗ್ ವ್ಲಾಗ್ಸ್ ಅಲ್ಲಿ ಟ್ರ್ಯಾಕ್ ಹತ್ರ ಇಲ್ಲಿ ಬಂದಿದ್ದು, ರೈಲ್ವೆ ಟ್ರ್ಯಾಕು ನಮ್ಮ ಶಾರದಾ ನಗರ ರೈಲ್ವೆ ಸ್ಟೇಷನ್. ಸೊ ಇವ್ನ ನೆತ್ಕೊಂಡು ನಡಿಯೋಕ್ಕೆ ಸ್ವಲ್ಪ ಕಷ್ಟ. ನಡಿಯಂತ ಅಂದ್ರೆ ಸ್ವಲ್ಪ ದೂರ ನಡೆದ್ಬಿಟ್ಟು ಎತ್ಕೊ ಎತ್ಕೊ ಅಂತಿದ್ದಾನೆ. ಸೊ ನಮ್ಮ ಮನೇಲಿ ಬಂದಿರೋರೆಲ್ಲ ಅಲ್ಲಿ ಹೋಗ್ತಿದ್ದಾರೆ, ನಾವಿಬ್ರು ಇನ್ನೂ ಇಲ್ಲ, ಹಿಂದೆ ಉಳ್ಕೊಂಡಿದ್ದೀವಿ. ಅಲ್ಲ ಚೀನಿ, ಇಳಿತೀಯಾ? ಇಳಿಸ್ಲಾ? ಹೋಗೋಣ, ಅಜ್ಜಿ ಹತ್ರ ಹೋಗೋಣ ಅಲ್ಲಿ. ಹಾ, ಇಳಿಸ್ಲಾ? ಹ್ಮ್, ಕೊಡೋಣ. ಹ್ಮ್, ನಡಲಿ, ಅಲ್ಲಿ ಹೋಗ್ತಾ ಇದ್ದಾರೆ ನಮ್ಮ ಅತ್ತೆ ಯಾರೆಲ್ಲ. ನಡಲಿ ಅಣ್ಣ, ಅಣ್ಣಂದೇ ರೋಡ್ ಬರ್ತಿದ್ದಾರೆ. ನಡಿ ನಡಿ, ಅಣ್ಣನ್ ಮುಟ್ಟ ನಾವು. ಎತ್ಕೋ ಎತ್ಕೋ ಎತ್ಕೋ. ಇವನೇನ್ ಮಾಡಿದ್ರು, ಇಳಿತಾನೇ ಇಲ್ಲ. ಅವ್ರು ಬರೋವರೆಗೂ ನಾವಿಲ್ಲೇ ವೇಟ್ ಮಾಡೋದು ಅವ್ರ ಜೊತೆ, ಆಮೇಲೆ ಜಾಯ್ನ್ ಆಗೋದು. ಇಲ್ಲೆಲ್ಲ ತುಂಬಾ, ನಾನು ಫಸ್ಟ್ ಟೈಮ್ ಬಂದಾಗ ತುಂಬಾ ಗಿಡಗಳೆಲ್ಲ ಇತ್ತು. ನಡೀಗೆಲ್ಲ ಏನೇನೋ ಬೆಂಕಿ ಎಲ್ಲ ಹಾಕಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಹಿತ್ತು ಹಿತ್ತು ಬಂದ. ಇಳಿತೀಯ ಇವಾಗ ಅಣ್ಣನ ಜೊತೆ ಬರ್ತೀಯ? ಋಷಿ ಪ್ಲೀಸ್ ಬಾರ. ಸೊ ಅಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೀವಿ. ಇವ್ರಿಗೆಲ್ಲ ಸುಸ್ತಾಗಿದೆ, ಇವ್ರಿಗೆ ಸುಸ್ತಾಗಿದೆ, ಯಾಕಂದ್ರೆ ಇವ್ರು ನಡೆದೇ ಇಲ್ಲ. ಸೊ ಅವನಿಗೆ ಕುಂತಿದ್ವಿ. ಪ್ರಾಚೀನ ಅವನಿಗೆ ಆ್ಯಕ್ಚುಲಿ ನಿದ್ದೆ ವಾಕ್ ಹೋಗಕ್ಕೆ ಕತ್ಲಾಗ್ತಾ ಇದೆ, ಬೇಗ ಎದ್ದೋಳಿ ಅಂತ ಇಬ್ರು ಎಬ್ಬರಿಸಿದ್ದು. ಇವರಿಬ್ರು ಮಲ್ಕೊಂಬಿಟ್ಟಿದ್ರು, ಹಾಗಾಗಿ ನಿದ್ದೆ ಇನ್ನ ಸ್ವಲ್ಪ. ಅವನಿಗೆ ನಿದ್ದೆ ಮೂಡು. ಅಲ್ಲೇ ಆಟಾಡೆ, ಆಟಾಡೆ. ಇವನ ಹೆಸರು ಬಂದು ಹಿತೇಶ್ ಅಂತ. ಇವನು ನಮ್ಮ ಅತ್ತೆ ಇದ್ದಾರಲ್ಲ, ಅವರ ತಂಗಿ ಮೊಮ್ಮಗ. ರಜಕ್ಕೆ ಬಂದಿದ್ರು ಇವರು, ತುಂಬ ದಿನ ಇದ್ದರು. ತುಂಬ ರಿಷಿಗೆ ಇವನಿಗೆ ತುಂಬ ಬಾಂಡಿಂಗ್ ಚೆನ್ನಾಗಿತ್ತು. ಇಬ್ಬರು ಆಟಾಡೋದು, ಸೊ ಕಿತ್ತಾಡೋದು ಹಾಗೆ ಮಾಡ್ತಿದ್ರು. ಅಷ್ಟೇ ಬೇಗ ಒಂದಾಗಿ ಫುಲ್ಲು ಇಬ್ಬರು ಒಬ್ರನ್ನೊಬ್ರು ಬಿಟ್ಟಿರ್ತಿರಲಿಲ್ಲ. ತುಂಬ ಚೆನ್ನಾಗಿತ್ತು. ಅವರು ಮೊನ್ನೆ ಊರಿಗೆ ಹೋದರು. ಸೊ ಅವನು ಸಂಜೆ ಆಯಿತು ಅಂದರೆ ವಾಕ್ ಬರ್ತಾ ಇದ್ವಿ ನಾವಿಲ್ಲಿಗೆ. ಸೊ ಆ ಒಂದು ದಿನದ ಯಾವುದೋ ಒಂದು ದಿನ ನಾನು ವಿಡಿಯೋ ಮಾಡಿದ್ದೆ. ಸೊ ಅದನ್ನು ಇವತ್ತು ಅವ್ರು ಹೋಗಿದ್ದಾರೆ ಊರಿಗೆ. ರಿಷಿ ತುಂಬ ಮಿಸ್ ಮಾಡ್ಕೊತಾ ಇದ್ದಾನೆ. ಅವ್ರು ಮಲ್ಕೊಳ್ಳೋ ರೂಮ್ಗೆ ಹೋಗ್ಬಿಟ್ಟು, ಅಂದರೆ ಡೋರ್ ಕ್ಲೋಸ್ ಮಾಡಿದ್ದೆ ನಾನು. ಅಲ್ಲಿ ಹೋಗ್ಬಿಟ್ಟು ಅಜ್ಜಿ ಅಂತ ಕರೆಯೋದು, ಅಣ್ಣ ಅಂತ ಕರೆಯೋದು, ಮಲಗಿದ್ದಾರೆ ಅಂತ. ಸೊ ಹಂಗಾಗಿ ಅಲ್ಲಿಬ್ರು ಬರ್ತಿದ್ದಾರಲ್ಲ, ಅವ್ರು ಯಾರು ಇತ್ತು? ತಿಪ್ಪುರಮ್ಮ, ಅಜ್ಜಿ. ತಿಪ್ಪುರಮ್ಮ ಬರ್ತಿದ್ದಾರಲ್ಲ, ವೈಟ್ ಸ್ಯಾರಿ ಅವರು ನಮ್ಮ ಅತ್ತೆ. ಇನ್ನ ಈ ಕಡೆ ಬರ್ತಿರೋರು ಅವ್ರ ತಂಗಿ. ತಂಗಿ ತಂಗಿ ತಂಗಿ, ಇವ್ರ ಅಜ್ಜಿ. ತಂಗಿ ತಂಗಿ ತಲೆ ಕೆರ್ಕೊಂಡಿದ್ದಾರೆ. ತಲೆ ಯಾಕೆ ನೋವುತ್ತಿದ್ಯಾ? ಕೆರ್ಕಂತಿರದ? ಕುತ್ಕೊಂಡ್ರಿ. ಹಾಗೆ ಕತ್ಲಾಗ್ತಾ ಬರ್ತಿತ್ತು. ನಮ್ಮನೇಲಿ ಹುಡುಗರೆಲ್ಲ ಟ್ರೈನ್ ನೋಡ್ಕೊಂಡು ಹೋಗೋಣ, ಟ್ರೈನ್ ನೋಡ್ಕೊಂಡು ಹೋಗೋಣ ಅಂತ. ಅವತ್ತೇ ಒಂದು ಟ್ರೈನು ಬರಲಿಲ್ಲ, ನಾವು ಅಷ್ಟೊತ್ತಿದ್ವಿ. ಈಗ ಪ್ರತಿ ಸಲನೂ ಎರಡು ಮೂರು ಟ್ರೈನ್ ಬರ್ತಿತ್ತು, ಈ ಒಂದು ಬರಲಿಲ್ಲ. ತುಂಬ ಹೊತ್ತು ವೆಯ್ಟ್ ಮಾಡಿ ಮಾಡಿ ಕತ್ಲಾಯಿತು. ಆಮೇಲೆ ಸೊಳ್ಳೆ ಎಲ್ಲ ಕಚ್ಚುತ್ತೆ ಅಂತ ಹೇಳ್ಬಿಟ್ಟು ಹೋಗೋಣ ಅಂತ. ಸೊ ಮನೆಗೆ ಹೊರಟಿದ್ದೀವಿ. ಈಗ ಸದ್ಯಕ್ಕೆ ರಿಷಿಗೆ ನಾನೇ ಪಾರ್ಟ್ನರು. ಈ ಥರ ಮನೆಗೆ ನೆಂಟರು ಬಂದು ಹೋದರೆ, ಸೊ ಅವ್ರ ಜೊತೆ ಎಲ್ಲ ಮಕ್ಕಳು ತುಂಬ ಅಡ್ಜಸ್ಟ್ ಆಗಿರ್ತಾರೆ, ಅವ್ರು ಬಿಟ್ಟೋದ್ರೆ ಬೇಜಾರಾಗಿ ಆಗುತ್ತೆ. ಸೊ ರಿಷಿ ಗೊತ್ತಿಲ್ಲ, ಅವನು ಹೇಳ್ಕೊತ ಇಲ್ಲ. ಒಟ್ಟಿನಲ್ಲಿ ಅವ್ರ ರೂಮ್ ಹತ್ರ ಹೋಗಿ ನೋಡೋದು ಅದೆಲ್ಲ ಮಾಡ್ತಿದ್ದಾನೆ. ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.